ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹೀಗಾಗಿ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಆರ್ ಅಶೋಕ್ ರವರು ಆಗ್ರಹಿಸಿದ್ದಾರೆ. ವಿಪಕ್ಷ ನಾಯಕರಿಂದ ಸಾಕಷ್ಟು ದಿನಗಳಿಂದ ಒತ್ತಾಯ ಕೇಳಿ ಬರ್ತಾ ಇದೆ. ಎಸ್ಪೆಷಲಿ ಬಿಜೆಪಿ ನಾಯಕರಂತೂ ದಿನದಿಂದ ದಿನಕ್ಕೆ ಒತ್ತಡವನ್ನ ಹೇರ್ತಾನೆ ಇದ್ದಾರೆ, ಆಗ್ರಹ ಪಡಿಸ್ತಾನೆ ಇದ್ದಾರೆ, ಪ್ರತಿಭಟನೆಗಳನ್ನ ಮಾಡ್ತಾನೆ ಇದ್ದಾರೆ ಅಲ್ಲಲ್ಲಿ ರಾಜ್ಯಾದ್ಯಂತ. ಆದ್ರೆ ಇದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳೋ ಹಾಗೆ ಕಾಣ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯನವರು. ಹೀಗಾಗಿ ಈಗ ವಿಪಕ್ಷ ನಾಯಕರಾಗಿರುವ ಆರ್ ಅಶೋಕ್ ರವರು ಕೂಡ ಆಗ್ರಹ ಪಡಿಸ್ತಾ ಇದ್ದಾರೆ ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ನೋಡೋಣ. ಸರ್ಕಾರ 40% ಸರ್ಕಾರ ಅಂತ ನಮ್ಮನ್ನ ತೆಗ್ಲು ಮಾಡಿ ತೆಗಳಿಸಿ ನಮ್ಮ ಸರ್ಕಾರ ಬಂದ್ರೆ ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲದೆ ನಾವು ಆಡಳಿತ ಕೊಡ್ತೀರಿ ಅಂತ ಹೇಳಿದ್ರು. ಈಗೇನಾಗಿದೆ, ಕಳೆದ 16 ತಿಂಗಳಲ್ಲಿ ಒಬ್ಬ ಮಂತ್ರಿನೇ ರಾಜೀನಾಮೆ ಭ್ರಷ್ಟಾಚಾರದಲ್ಲಿ ಹಣ ಲೂಟಿ 189 ಕೋಟಿ. ಈಗ ಸ್ವತಃ ಮುಖ್ಯಮಂತ್ರಿಗಳೇ ಅವರು ಇಡೀ ಕುಟುಂಬ, ಇವತ್ತು ಇಡೀ ಕುಟುಂಬದ ಮೇಲೆ ಕೇಸಾಗಿದೆ. ಇದು ಒಂಥರ ವಿಚಿತ್ರನೇ. ಇನ್ನಾದ್ರೂ ಕಾಂಗ್ರೆಸ್ ಅವರು, ಇನ್ನಾದರೂ ರಾಹುಲ್ ಗಾಂಧಿ ಅವರು, ಈಗ ಅವರು ಭಾಷಣ ಮಾಡೋಕ್ಕೆ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗ್ತಾ ಇದ್ದಾರೆ. ಅಲ್ಲಿ ಏನಂತ ಭಾಷಣ ಮಾಡ್ತಾರೆ? ಕರ್ನಾಟಕದಲ್ಲಿ ನಮ್ಮ ಮೇಲೆ ಆಪಾದನೆ ಮಾಡಿ ನಮ್ಮನ್ನ ಭ್ರಷ್ಟಾಚಾರಿಗಳು ಅಂತ ಹೇಳಿ ಅವರು ಅಧಿಕಾರಕ್ಕೆ ಬಂದಿದ್ದರು. ಈಗ ನಮ್ಮನ್ನು ಭ್ರಷ್ಟಾಚಾರಿ ಅಂದವರು ಅವರೇ ಭ್ರಷ್ಟಾಚಾರದ ಕೂಪದಲ್ಲಿ ಉಳ್ಕೊಂಡಿದ್ದಾರೆ. ನಮ್ದು ಯಾವುದು ಇದುವರೆಗೂ ಒಂದು ಪ್ರೂವ್ ಆಗಿಲ್ಲ. 40% ಅಂತ ಹೇಳಿದ್ರಷ್ಟೇ ತನಿಖೆ ಮಾಡಿಸ್ತೀನಿ ಅಂದರು. 16 ತಿಂಗಳಾಯಿತು, ಇದ್ರ ಮೇಲೆ ಏನು ಆಕ್ಷನ್ನು ಇಲ್ಲ, ಏನೂ ಇಲ್ಲ. ಅಂದರೆ ಇವ್ರು ಹೇಳಿದ್ದೆಲ್ಲ ಸುಳ್ಳು. ಓಟ್ಗೋಸ್ಕರ ಇವತ್ತು ನಮ್ಮ ಮೇಲೆ ಆಪಾದನೆ ಮಾಡಿದ್ರು 40% ಅಂತ. ಕಾಂಗ್ರೆಸ್ ಸರ್ಕಾರ ಗೌರವಯುತವಾಗಿ ರಾಜೀನಾಮೆ ಕೊಟ್ಟು ಒಳ್ಳೆಯದು. ವಿಜಯಪುರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ವಿಜಯಪುರದಲ್ಲಿ ಪ್ರವಾಸೋದ್ಯಮ ದಿನವನ್ನ ಆಚರಿಸಲಾಗಿದೆ. ನಮ್ಮ ಜಿಲ್ಲೆಯಲ್ಲಿರುವಂತಹ ಅಥವಾ ನಮ್ಮ ನಗರದಲ್ಲಿರುವಂತಹ ಎಲ್ಲ ಪ್ರವಾಸಿ ತಾಣಗಳನ್ನ ಸುರಕ್ಷಿಸಬೇಕು, ಜೊತೆಗೆ ಮಕ್ಕಳಲ್ಲಿ ಪ್ರವಾಸದ ಬಗ್ಗೆ ಆಸಕ್ತಿಯನ್ನ ಮೂಡಿಸಬೇಕು. ಈ ಮೂಲಕ ಮಕ್ಕಳಿಗೆ ಸಂಸ್ಕೃತಿ ಮತ್ತು ಇತಿಹಾಸದ ಒಂದು ಜ್ಞಾನ ಬರುತ್ತೆ ಅಂತಲೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಗಿದೆ. ವಿಜಯಪುರದಲ್ಲಿರುವಂತಹ ಗೋಲಗುಮ್ಮಟದ ಪ್ರವಾಸಿ ತಾಣದಲ್ಲಿ, ಪ್ರವಾಸಿ ಆವರಣದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಾಕಷ್ಟು ಜನ ಇಲ್ಲಿ ಭಾಗಿ ಸಹ ಆಗಿದ್ರು. ಬನ್ನಿ ಹಾಗಾದ್ರೆ ಯಾವ ರೀತಿ ನಡೆದಿದೆ ಕಾರ್ಯಕ್ರಮ ಅನ್ನೋದನ್ನ ನೋಡೋಣ. ತಮ್ಮೆಲ್ಲ ಜಿಲ್ಲಾಡಳಿತ ಪರವಾಗಿ ಹಾಗೂ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಒಂದು ಎಲ್ಲ ಮುದ್ದು ಮಕ್ಕಳನ್ನ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ, ಪ್ರೀತಿಯ ಮುದ್ದು ಮಕ್ಕಳೇ, ನಿಮ್ಗೆಲ್ಲ ನಾನು ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ, ಈ ಬಿಸಿಲು ಎಷ್ಟು ಪ್ರಖರವಾಗಿದೆಯೋ ಈ ಬಿಸಿಲಿಗಿಂತ ಪ್ರಖರವಾದ ಸಾಧನೆ ಮಾಡೋದ್ರ ಮೂಲಕ ಜಗತ್ತಿಗೆ ಬೆಳಕು ಕೊಡ್ತಕ್ಕಂತ ಮಕ್ಕಳು ತಾವಾಗಬೇಕು ಅಂತ ಹೇಳಿ ನಾನು ಬಯಸ್ತೇನೆ. ಬರಲಿ ಅಂತ ಹೇಳುತ್ತಾ ಈ ಪ್ರವಾಸಿ ಉದ್ಯಮ ಒಳ್ಳೆಯ ರೀತಿಯಿಂದ ಬೆಳೀಲಿ ಅಂತ ನಾವು ಆಶಿಸುತ್ತಾ, ನಾವು ಎಲ್ಲರೂ ಸೇರಿ, ಎಲ್ಲ ಜನರು ಸೇರಿ ಈ ಉದ್ಯಮವನ್ನು ಬೆಳೆಸೋಣ. ಎಲ್ಲರೂ ಸುಖದಾಗಿ ಇರಲಿಕ್ಕೆ, ನಾವು ಸುಖ ಸಮಾಧಾನ ನೆಮ್ಮದಿಯಿಂದ ಇರಲಿಕ್ಕೆ ನಾವು ಈ ಪ್ರವಾಸಿ ಉದ್ಯಮದಿಂದ ನಾವು ಬೆಳೆಸೋಣ. ಇಂಥ ಜಗತ್ತು ಪ್ರಸಿದ್ಧವಾದಂಥ ಒಂದು ಕಡೆ ಹೇಳ್ತೀವಿ ವಿಸ್ಮಯ ಗೋಳಗುಮ್ಮಟ ಜಗತ್ ಪ್ರಸಿದ್ಧ ಮಾನ್ಯುಮೆಂಟ್ ಅಂತ ಒಂದು ಕಡೆ ಹೇಳ್ತೀವಿ, ಇನ್ನೊಂದು ವರ್ಲ್ಡ್ ಹೆರಿಟೇಜ್ ನೋಡಿ ಶೈಲಾ ದುಃಖದ ಸಂಗತಿ. ಇದು ಯಾಕೋ ಏನೋ ಗೊತ್ತಿಲ್ಲ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂಥವ್ರು ಎಲ್ಲರೂ ಶ್ರಮಿಸಿ ಉತ್ತಮವಾದಂಥ ಇಂಥ ಮಾನ್ಯುಮೆಂಟ್ ಬೆಳಕಿಗೆ ಬಂದು ಮುಂದಿನ ಜನಾಂಗಕ್ಕೆ ಗೊತ್ತಾಗಲಿ, ಪರಿಚಯ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಆದರೂ ಕೆಲವರು ಮಾಡ್ತಾರೆ ಅಂಥವ್ರಿಗೇನೆ ನಾವು ಹೇಳಬೇಕಂದ್ರೆ ಅದನ್ನು ಮತ್ತೆ ಸ್ವಚ್ಛ ಇರಬೇಕು. ಇವೆಲ್ಲ ನಮ್ಮ ಮನೆ ಅಂದರೆ ನಮ್ಮೆಲ್ಲರ ಆಸ್ತಿ ಅಂತ ನಾವು ಹೇಳ್ತೀವಿ. ಸೊ ಹಾಗೆ ಇವೆಲ್ಲ ನಮ್ಮ ಆಸ್ತಿ, ಇವೆಲ್ಲ ನಾವು ನೋಡ್ದಂಗೆ ಮುಂದಿನ ಜನ್ರೇಷನ್ ಕೂಡ ಅದನ್ನು ನೋಡಬೇಕಂದ್ರೆ ನಾವು ಉಳಿಸ್ಬೇಕಾಗುತ್ತೆ. ಅದಕ್ಕಲ್ಲೇ ಬಂದವರು ಎಲ್ಲ ನಾವೆಲ್ಲರ ಕೈ ಜೋಡಿಸಿ ಈ ಎಲ್ಲ ಸ್ಮಾರಕಗಳನ್ನು ಉಳಿಸೋಣ, ಬೆಳೆಸೋಣ ಅಂತ. ಗದಗದ ಐತಿಹಾಸಿಕ ದೇವಸ್ಥಾನವಾಗಿರುವ ವೀರನಾರಾಯಣ ದೇವಸ್ಥಾನದ ಆವರಣದಲ್ಲಿಯೂ ಕೂಡ ಪ್ರವಾಸೋದ್ಯಮ
ದಿನವನ್ನು ಆಚರಣೆ ಮಾಡಲಾಗಿದೆ. ಇನ್ನು ಇಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿರುವ ಎಚ್ ಕೆ ಪಾಟೀಲ್ ರವರು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟನೆಯನ್ನು ಮಾಡಿದ್ರು ಕಾರ್ಯಕ್ರಮವನ್ನು. ಇದಾದ ನಂತರ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಮಾತುಗಳನ್ನು ಸಹ ಆಡಿದ್ದಾರೆ. ಪನ್ನಿಹಾಟದ ಸಚಿವರು ಏನು ಹೇಳ್ತಾರೆ ನೋಡೋಣ. ಲಕ್ಕುಂಡಿ ಈಗಾಗಲೇ ನಮ್ಮೆಲ್ಲರನ್ನು ಕೈದಿಸಿ ಕರೆಯುವಂತಹ ಒಂದು ಸುಂದರ ತಾಣವಾಗಿ ಅಭಿವೃದ್ಧಿ. ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಡಾಕ್ಟರ್ ಎಚ್ ಕೆ ಪಾಟೀಲ್ ರೇ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಗದಗಿನ ನಮ್ಮ ಯುನೈಟೆಡ್ ನೇಷನ್ಸ್ ಅವರು ಈ ಪ್ರವಾಸದ ಬಗ್ಗೆ ಏನ್ ಹೇಳ್ತಾರ ನಿಮ್ಮ ನೆನಪು ಮಾಡಿದ್ರೆ ನೆನಪಾಗ್ಬಿಡುತ್ತೇನೆ ತಕ್ಷಣ. ದೇಶ ಸುತ್ತು ಕೋಶ ಓದು ಇವೆರಡಾದ್ರೆ ಸಾಕು ನೀವು. ಯು ವಿಲ್ ಬಿಕಮ್ ಎ ಪರ್ಫೆಕ್ಟ್ ಪರ್ಸನ್. ನೀವು ದೇಶ ಸುತ್ತಿದ್ರಿ, ಪುಸ್ತಕ ಓದಿದ್ರಿ, ಜ್ಞಾನ ಸಂಗ್ರಹ ಮಾಡಿದ್ರಿ. ಅನುಭವದಿಂದ ಜ್ಞಾನ ಸಂಗ್ರಹ ಆಯಿತು, ನೋಡೋದ್ರಿಂದ ಜ್ಞಾನ ಸಂಗ್ರಹ ಆಯಿತು. ಅದರಿಂದ ನೀವು ಪಕ್ವವಾಗಿರ್ತಕ್ಕಂಥ ವ್ಯಕ್ತಿ ಆಗ್ತೀರಿ. ಆ ಕಾರಣಕ್ಕೆ ಪ್ರವಾಸೋದ್ಯಮ ಮಹತ್ವದ. ಗದಗ ನಗರದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನ ನಡೆಸಲಾಗಿದೆ. ಸಭಾಂಗಣದಲ್ಲಿ ಎಲ್ಲರೂ ಕೂಡ ಒಂದೆಡೆ ಸೇರಿ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನ ನಡೆಸಿದ್ದಾರೆ. ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯನ್ನ ನಡೆಸಿದಂತಹ ಜಿಲ್ಲಾ ಉಸ್ತುವಾರಿ ಮತ್ತು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿರುವ ಎಚ್ ಕೆ ಪಾಟೀಲ್ ರವರು ಹಲವಾರು ಕಾಮಗಾರಿಗಳ ಕುರಿತು ಮಾಹಿತಿಯನ್ನು ಸಹ ಪಡೆದುಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಸಭೆ ಯಾವ ರೀತಿ ನಡೀತಾ ಇದೆ, ಜೊತೆಗೆ ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋದನ್ನ ನೋಡೋಣ. ಜಿಲ್ಲಾಧಿಕಾರಿಗಳು, ಸಾಮಾನ್ಯ ಪ್ರಭು ಮೈಟಿಯವರೇ, ಶಾರದಾ ಹಿರೇಗೌಡರವರೇ, ಅಧ್ಯಕ್ಷರುಗಳೇ, ಸಿಸಿ ಪಾಟೀಲ್ರವರು, ಸಮಾಜ ಕಲ್ಯಾಣ ಅಧಿಕಾರಿಗಳು ಈ ಬಗ್ಗೆ ಅಗತ್ಯ ಕ್ರಮ ವಹಿಸಿದ್ರು ಮತ್ತು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲು ಸಭೆಯಲ್ಲಿ ತೀರ್ಮಾನಿಸಿದ್ರು. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.